ಪ್ರಖ್ಯಾತ ಉದ್ಯಮಿ ಬಿ ಜೆ ಸಿದ್ಧಾರ್ಥ ಅವರು ಮರಣವನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಈ ಮರಣಕ್ಕೆ ಕಾರಣವಾದ ಒಂದಷ್ಟು ಅಂಶಗಳನ್ನ ಜ್ಯೋತಿಷ್ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಮೊದಲನೇದಾಗಿ ನಮಗೆ ಇಲ್ಲಿ ಮೂರು ಅಂಶಗಳನ್ನು ನಾನು ಇಟ್ಕೊಂಡು ಈ ಒಂದು ಆತ್ಮಹತ್ಯೆ ಅಥವಾ ಮರಣದ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂತಂದ್ರೆ, ಅವರ ನಿಖರವಾದ ಜನ್ಮ ಸಮಯ, ಜನ್ಮ ದಿನಾಂಕ ಇದ್ಯಾವುದು ನಮಗೆ ಸಿಗದಿರೋದ್ರಿಂದ ಅವರ ಜನ್ಮಲಗ್ನ, ನಕ್ಷತ್ರ, ರಾಶಿ, ಈಗ ನಡೀತಾ ಇರಬಹುದಾದಂತಹ ಒಂದು ದಶಾಭಕ್ತಿಗಳು ಇದ್ಯಾವುದೇ ಆಧಾರದಲ್ಲಿ ಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಇಲ್ಲಿ ಮನಃಕಾರಕನಾದಂತಹ ಚಂದ್ರ, ಆತ್ಮಕಾರಕನಾದಂತಹ ರವಿ, ಈ ಎರಡು ಆಧಾರದಲ್ಲಿ ಮೊದಲೇ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಒಂದಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನ ತೆಗೆದುಕೊಂಡು ಏನೇನೆಲ್ಲ ಸಾಧ್ಯತೆಗಳಾಗಿರ್ಬೋದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಎರಡನೇದೇನಂತಂದ್ರೆ, ಮನುಷ್ಯನ ಜೀವನದಲ್ಲಿ ಸಂಘಟಿಸಬಹುದಾದಂತಹ 101 ಮರಣಗಳು, 101 ಕಂಟಕಗಳು ಅನ್ನೋದ್ರ ಬಗ್ಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಎರಡನೇ ವಿಶ್ಲೇಷಣೆ ಇರುತ್ತೆ. ಮೂರನೇ ವಿಶ್ಲೇಷಣೆ ಇವರ ವಯೋಮಾನ. ಈಗ ಇವರು ನಡೀತಾ ಇರತಕ್ಕಂತಹ ವಯಸ್ಸು 59-60 ಆಸುಪಾಸಿನಲ್ಲಿರತಕ್ಕಂಥದ್ದು, ಇದರಿಂದ ಆಗಿರಬಹುದಾದಂತಹ ಒಂದು ದುಷ್ಪರಿಣಾಮಗಳು ಮೂರನೇ ಹಂತದ್ದಾಗಿರುತ್ತೆ. ನಾಲ್ಕನೇ ಹಂತದ ಒಂದು ವಿಶ್ಲೇಷಣೆ ಏನಂತಂದ್ರೆ, ಇವರ ಹೆಸರಿನ ಬಲದಿಂದ ಬಂದಿರತಕ್ಕಂಥ ಒಂದಷ್ಟು ಒಂದು ಪೂರ್ವಕಥೆಗಳು ಮತ್ತು ಮಾರಕಥೆಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ನನ್ನದಾದ ಒಂದಷ್ಟು ವಿಶ್ಲೇಷಣೆಯನ್ನ, ಒಂದಷ್ಟು ವಿಚಾರಧಾರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ತೆಗೆದುಕೊಂಡ್ರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಆಗ್ಬೋದು, ಕೊಲೆ ಆಗ್ಬೋದು, ಈ ತರದ ಒಂದು ತೀವ್ರವಾದ ನಿರ್ಧಾರಗಳನ್ನ, ಡ್ರಾಸ್ಟಿಕ್ ಸ್ಟೆಪ್ಸ್ ನ ಯಾವಾಗ ತೆಗೆದುಕೊಳ್ತಾರೆ ಅಂತಂದ್ರೆ, ಮನೋಬಲ ಪೂರ್ತಿಯಾಗಿ ಕುಗ್ಗಿರುವಾಗ, ಮನಸ್ಸು ತುಂಬಾ ದುರ್ಬಲವಾಗಿರತಕ್ಕಂಥ ಸಂದರ್ಭದಲ್ಲಿ, ಮತ್ತು ಆತ್ಮಬಲ ಸಂಪೂರ್ಣವಾಗಿ ಕುಗ್ಗಿರುವಾಗ ಈ ತರದ ಒಂದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಹೇಳ್ತೀವಿ. ಅಂದ್ರೆ ಸರಿಪಡಿಸಲಾಗದಂತ ತಪ್ಪುಗಳು ಅಂತ, ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಜ್ಯೋತಿಷ್ ಶಾಸ್ತ್ರದ ಆಧಾರದಲ್ಲಿ ಹೇಳೋದಾದ್ರೆ, ನಾವು ಮನಃಕಾರಕ ಚಂದ್ರ ಅಂತ ಕರಿತೀವಿ. ಚಂದ್ರ ದುರ್ಬಲನಾಗಿರುವಾಗ, ಚಂದ್ರ ಕ್ಷೀಣನಾಗಿರುವಾಗ, ಚಂದ್ರ ಜಾತಕದಲ್ಲಿ ಒಬ್ಬ ವ್ಯಕ್ತಿಗೆ ಲಗ್ನದಿಂದ ಅಥವಾ ರಾಶಿಯಿಂದ 8ನೇ ಮನೆ ಕಂಟಕ ಸ್ಥಾನ, ಬಾಧಾಸ್ಥಾನದ ಅಧಿಪತಿಯಾಗಿದ್ದು, ಜಾತಕದಲ್ಲಿ ನೀಚನಾಗಿದ್ದಾಗ ಅಥವಾ ಕೆಟ್ಟ ಗ್ರಹಗಳ ಜೊತೆನಲ್ಲಿ ಸೇರ್ಕೊಂಡಿದ್ದಾದಂತ ಸಂದರ್ಭದಲ್ಲಿ ಮನೋಬಲ ಸಂಪೂರ್ಣವಾಗಿ ಕುಗ್ಗಿರುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ಪ್ರಕಾರ ಆತ್ಮಬಲ ಯಾವಾಗ ಕುಗ್ಗುತ್ತೆ ಅಂತಂದ್ರೆ, ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ನೀಚನಾಗಿರತಕ್ಕಂಥ ಸಂದರ್ಭದಲ್ಲಿ, ಸೂರ್ಯ ಇದೇ ಮನೆಗಳ ಒಂದು ಬಾಧಾಸ್ಥಾನ, ಕಂಟಕ ಸ್ಥಾನಗಳ ಅಧಿಪತಿಯಾಗಿದ್ದ ಸಂದರ್ಭದಲ್ಲಿ, ಮತ್ತು ಈ ಒಂದು ಗ್ರಹಗಳ ಅಂದ್ರೆ ಚಂದ್ರ ಮತ್ತು ರವಿಯ ಒಂದು ಸಂಯೋಗ ಜಾತಕದಲ್ಲಿ ದಶೆಯಲ್ಲಿ ಬಂದಾಗ, ಅಂದ್ರೆ ದಶಾಭುಕ್ತಿಗಳಲ್ಲಿ ಚಂದ್ರ ದಶಾ ರವಿಭುಕ್ತಿ ಅಥವಾ ರವಿ ದಶಾ ಚಂದ್ರಭುಕ್ತಿ ಬಂದಿದ್ದು, ಜಾತಕದಲ್ಲಿ ಚಂದ್ರ ಮತ್ತು ರವಿ ಇಬ್ರೂ ಸಹ ನೀಚರಾಗಿದ್ದು, ಇಬ್ರು ದುರ್ಬಲರಾಗಿದ್ದಾಗ ವ್ಯಕ್ತಿ ಈ ತರದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವು ಕಾಣ್ತೀವಿ. ಮತ್ತೊಂದು ಸಂದರ್ಭ ಏನಂತಂದ್ರೆ, ಚಂದ್ರ ಯಾವಾಗ ನೀಚನಾಗ್ತಾನೆ ಅಂತಂದ್ರೆ, ಅಮಾವಾಸ್ಯೆಗೆ 5 ದಿನ ಮೊದಲು, ಅಮಾವಾಸ್ಯೆ 5 ದಿನ ನಂತರ ಚಂದ್ರ ಸಂಪೂರ್ಣವಾಗಿ ಕುಗ್ಗಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ನಡೆದಿರತಕ್ಕಂಥ ಸಂಘಟನೆಯು ಸಹ ಅದೇ ಆಗಿರುತ್ತೆ. ಜೊತೆಗೆ ಈ ಭೀಮನ ಅಮಾವಾಸ್ಯೆ ಒಂದು ಕಂಟಕ ಅನ್ನತಕ್ಕಂಥದ್ದು ಇವರ ಕುಟುಂಬಕ್ಕೆ ಹಿಂದೆ ಒಮ್ಮೆ ಬಂದಿದ್ದು, ಇವರ ಮಾವನವರಾದಂತಹ ಎಸ್ ಎಂ ಕೃಷ್ಣಾರವರಿಗೆ ಹೆಚ್ಚು ಕಡಿಮೆ ಅಧಿಕಾರವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದನ್ನ ನಾವು ಹಿಂದೆ ಕಂಡಿದ್ದೀವಿ. ಈ ಕಂಟಕವನ್ನ ಇವರ ಕುಲಪುರೋಹಿತರಾಗ್ಬೋದು, ಕುಲ ಜ್ಯೋತಿಷಿಗಳಾಗ್ಬೋದು, ಹಿತೈಷಿಗಳಾಗ್ಬೋದು, ಇವರಿಗೆ ಮುನ್ನೆಚ್ಚರಿಕೆಯಾಗಿ ಕೊಟ್ಟಿದ್ದಿದ್ರೆ ಬಹುಶಃ ಈ ಸಂದರ್ಭದಿಂದ ಹೊರಗಡೆ ಬರುವಂತಹ ಒಂದು ಸಾಧ್ಯತೆ ನಿಶ್ಚಯವಾಗಿರುತ್ತಾ ಇತ್ತು. ದುರಾದೃಷ್ಟ, ಆ ಸೂಚನೆಗಳು ಸಿಕ್ಕಿತ್ತೋ ಇವರ ನಮಗೆ ಗೊತ್ತಿಲ್ಲ, ಆದ್ರೆ ಈ ರೀತಿಯ ಒಂದು ದುರಂತವಾದ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಜೊತೆಗೆ ಮನಃಕಾರಕ ಮತ್ತು ಆತ್ಮಕಾರಕ ನೀಚನಾದಾಗ ವ್ಯಕ್ತಿ ಒಬ್ಬಂಟಿಯಾಗಿರಬಾರದು ಅಂತ ಹೇಳ್ತೀವಿ, ಏಕಾಂಗಿಯಾಗಿ ಪ್ರಯಾಣವನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಜೊತೆಗೆ ಒಂದು ವಿಪರೀತವಾದ ಒತ್ತಡದಲ್ಲಿರತಕ್ಕಂಥ ವ್ಯಕ್ತಿಗಳು ಅಷ್ಟೇ ಒಬ್ಬಂಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಏಕಾಂಗಿಯಾಗಿ ಸಮಯವನ್ನು ಕಳಿಬಾರದು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಯೋಗಾಯೋಗ ಅಂತ ಹೇಳಬೇಕು, ಒಂದು ದುರಾದೃಷ್ಟಕರವಾದ ಸಂಯೋಗ, ಇದೆಲ್ಲವೂ ಒದಗಿ ಬಂದಿದೆ ಅವರಿಗೆ. ಈಗ ಆಲ್ರೆಡಿ ಅವರು ಸಾಕಷ್ಟು ಒತ್ತಡದಲ್ಲಿದ್ರು, ಇದರ ಜೊತೆಯಲ್ಲಿ ಒಬ್ಬಂಟಿಯಾಗಿ ಪ್ರಯಾಣವನ್ನು ಮಾಡಿದ್ದಾರೆ, ಯಾವುದೇ ನಿರ್ಧಾರಗಳನ್ನ ಬೇರೆಯವರ ಜೊತೆ ಹಂಚಿಕೊಂಡಿಲ್ಲ, ಅವರು ಏಕಾಂಗಿಯಾಗಿ ತಮ್ಮಲ್ಲೇ ತಲವರಗಳನ್ನ ಪಟ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನಂತಂದ್ರೆ, ಈ ಒಂದು ಅಮಾವಾಸ್ಯೆ ಆಸುಪಾಸಿನಲ್ಲಿರತಕ್ಕಂಥ ಒಂದು ಋಣಾತ್ಮಕವಾದ ತರಂಗಗಳು ಇದಕ್ಕೆ ಕಾರಣ ಅಂತ ನಾನು ಮೊದಲನೇ ಹಂತದಲ್ಲಿ ವಿಶ್ಲೇಷಣೆ ಹೇಳಬೇಕಾಗುತ್ತೆ. ಎರಡನೇ ಹಂತದ ವಿಶ್ಲೇಷಣೆಯನ್ನು ನಾವು ತೆಗೆದುಕೊಂಡಿದ್ದಾಗಲಿ, ಈಗ ಅವರಿಗೆ ನಡೀತಾ ಇದ್ದಂಥ ವಯೋಮಾನ 59-60 ಆಸುಪಾಸು ಅಂತ ನಾವು ಹೇಳ್ತೀವಿ. ಜ್ಯೋತಿಷ್ ಶಾಸ್ತ್ರದಲ್ಲಿ 60 ಒಬ್ಬ ವ್ಯಕ್ತಿಗೆ ಅರ್ಧಾಯಸ್ಸು ಅಂತ ಹೇಳ್ತೀವಿ. ಪೂರ್ಣಾಯಸ್ಸು ಅಂತಂದ್ರೆ 120 60 ಆಸುಪಾಸಿನಲ್ಲಿ ಬಂದಾಗ ವ್ಯಕ್ತಿ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿವರೆಗೂ ತನ್ನ ಜೀವನ ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಸಿಂಹಾವಲೋಕನವನ್ನ ಮಾಡ್ಕೋಬೇಕು. ನಾನು ಏನೇನೆಲ್ಲ ಗಳಿಸಿದ್ದೀನಿ, ಏನೇನೆಲ್ಲ ಕಳ್ಕೊಂಡಿದ್ದೀನಿ, ಇಲ್ಲಿಂದ ಆಚೆಗೆ ಮುಂದಿನ ಒಂದು 60 ಹೇಗೆ ನಾನು ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ಚಿಂತನೆಯನ್ನು ಮಾಡಿ ಒಂದು ಸಿಂಹಾವಲೋಕನವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಈ 101 ಕಂಟಕಗಳು ಅಂತ ನಾನು ಏನ್ ಹೇಳಿದೆ,
ಅದರಲ್ಲಿ ಒಂದು ಉಗ್ರ ರಥ ಆಗತಕ್ಕಂಥ ಒಂದು ಮೃತ್ಯು ದೋಷ ಇರುತ್ತೆ ಅಂತ ಸಹ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಉದ್ದೇಶದಿಂದಾನೇ ಸಾಕಷ್ಟು ಜನಗಳು ಅವರ ಕುಟುಂಬದಲ್ಲಿ ಒಂದು ಪದ್ಧತಿಯಾಗಿ ಬಂದಿರುತ್ತೆ. 60 ವರ್ಷ ಪ್ರಾಪ್ತಿಯಾದಾಗ ಉಗ್ರರಥ ಮೃತ್ಯುಂಜಯ ಶಾಂತಿ ಅಂತ ಮಾಡ್ಕೊಳ್ತಾರೆ. ಇದನ್ನ ಷಷ್ಟಿಪೂರ್ತಿ ಶಾಂತಿ, ಷಷ್ಟ್ಯಬ್ಧಿ ಶಾಂತಿ ಅಂತ ಸಹ ಕರೀತಾರೆ. 59 ತುಂಬಿ 60ಕ್ಕೆ ಬಿದ್ದಾಗ, ಇಲ್ಲ 60 ತುಂಬಿ 61ಕ್ಕೆ ಬಿದ್ದಾಗ, ಈ ಸಂದರ್ಭಗಳಲ್ಲಿ ಈ ಶಾಂತಿಯನ್ನ ಮಾಡಲೇಬೇಕು. ಕಡ್ಡಾಯವಾಗಿ ಮಾಡಿದ್ದಾದಲ್ಲಿ ಈ ತರದ ಅವಘಡಗಳನ್ನು ತಪ್ಪಿಸೋದಕ್ಕೆ ನಿಶ್ಚಯವಾಗಿ ಸಾಧ್ಯವಾಗುತ್ತೆ. ಇಲ್ಲಿ ಇದ್ರ ಬಗ್ಗೆಯೂ ಸಹ ಅವರಿಗೆ ವರ್ತಮಾನ ತಲುಪಿತ್ತೋ ಇಲ್ವೋ, ಅದನ್ನು ಅವರು ಮಾಡ್ಕೊಂಡಿದ್ರೋ ಇಲ್ವೋ, ಬಹುಶಃ ನಮಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ಅವರ ಒಂದು ಅರಿವಿಗೆ ಬರದೇ ಇರೋದ್ರಿಂದ ಈ ಒಂದು ಉಗ್ರರಥ ಮೃತ್ಯು ಇವರನ್ನ ಕಬಳಿಸಿರುವಂತಹ ಒಂದು ಸಾಧ್ಯತೆಯನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಈ 101 ಕಂಟಕಗಳು, 101 ಮೃತ್ಯುಗಳಲ್ಲಿ ಒಂದೊಂದು ಹಂತದಲ್ಲೂ ಸಹ ಮನುಷ್ಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿದ್ದಾದಲ್ಲಿ ನಿಶ್ಚಯವಾಗಿ ಪೂರ್ಣಾಯಸ್ಸನ್ನ, ದೀರ್ಘಾಯಸ್ಸನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಕಾಲಕಾಲಕ್ಕೆ ಅವರನ್ನು ಎಚ್ಚರಿಸತಕ್ಕಂಥ ವ್ಯಕ್ತಿಗಳು ಬೇಕಾಗ್ತಾರೆ. 4ನೇ ಹಂತದ ವಿಶ್ಲೇಷಣೆ ಅಂತ ತೆಗೆದುಕೊಂಡಿದ್ದಾದ್ರೆ ಇವರ ಹೆಸರು ತುಂಬಾ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ಎನಿಗ್ಮ್ಯಾಟಿಕ್ ಆಗಿರತಕ್ಕಂಥ ಒಂದು ಹೆಸರಾಗಿರುತ್ತೆ. ಸಿದ್ಧಾರ್ಥ ಆಗತಕ್ಕಂಥ ವ್ಯಕ್ತಿ, ಈ ಹೆಸರಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ, ಜೀವನದಲ್ಲಿ ಒಂದು ಸಾವನ್ನ ಪಡೆದು ಮತ್ತೊಂದು ಮರುಹುಟ್ಟನ್ನು ಪಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಇತಿಹಾಸವನ್ನು ನಾವು ನೋಡಿದಾಗ ಪಕ್ಷದಲ್ಲಿ ಗೌತಮ ಬುದ್ಧ ಅಂತ ಅನಿಸ್ಕೊಳ್ಳೋದಕ್ಕೆ ಮೊದಲು ಆತನಿಗೆ ಇದ್ದಂತಹ ಹೆಸರು ಸಿದ್ಧಾರ್ಥ ಆಗಿತ್ತು. ಈ ಸಿದ್ಧಾರ್ಥನಿಗೆ ಎಲ್ಲವೂ ಇತ್ತು ಜೀವನದಲ್ಲಿ. ರಾಜ್ಯ ಇತ್ತು, ಅರಮನೆ ಇತ್ತು, ಸಂಪತ್ತಿತ್ತು, ಐಶ್ವರ್ಯ ಇತ್ತು, ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಿದ್ರು, ಪ್ರೇಮಿಸ್ತಕ್ಕಂಥ ಒಂದು ಅಭಿಮಾನಿಗಳಿದ್ರು, ಎಲ್ಲರೂ ಇದ್ರು ಸಹ ಇದನಿಗೆ ತೃಪ್ತಿ ಏನೋದಿರಲಿಲ್ಲ. ತನ್ನ ಅಸ್ತಿತ್ವವನ್ನ ತಾನೇ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಜಿಸಿ ತನ್ನ ಅಸ್ತಿತ್ವವನ್ನ ಕಳ್ಕೊಂಡು ಮರುಹುಟ್ಟನ್ನು ಪಡ್ಕೊಂಡು ಗೌತಮ ಬುದ್ಧನಾಗುವುದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ. ಬಹುಶಃ ಇಂತಹ ಒಂದು ಸಂದರ್ಭ ವಿಜಯ ಸಿದ್ಧಾರ್ಥ ಅವರ ಜೀವನದಲ್ಲೂ ಸಹ ಈ ಸಂದರ್ಭದಲ್ಲಿ ಬಂದಿತ್ತು ಅಂತ ನಾನು ತುಂಬಾ ನಿಶ್ಚಯವಾಗಿ ನಾನು ನಂಬುತ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದಷ್ಟು ಆತ್ಮವಿಮರ್ಶೆಯನ್ನ, ಒಂದಷ್ಟು ಇಂಟ್ರಾಸ್ಪೆಕ್ಷನ್ ಅನ್ನು ಇವರು ಮಾಡಿಕೊಂಡು ಇದ್ದಂತಹ ಒಂದು ದುಗುಡಗಳನ್ನ, ಒತ್ತಡಗಳನ್ನ ಅದರಿಂದ ಹೊರಗಡೆ ಬಂದು ಬರೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ, ಚಿಂತೆಗಳನ್ನ ಮಾಡಿದಾದ ಪಕ್ಷದಲ್ಲಿ ನಿಶ್ಚಯವಾಗಿ ಈಗಿದ್ದಂತಹ ಒಂದು ಒತ್ತಡಭರಿತವಾದ ಸಿದ್ಧಾರ್ಥನ ಒಂದು ಅಸ್ತಿತ್ವದಿಂದ ಹೊರಗಡೆ ಬಂದು ಒಂದು ರೀತಿಯಾದಂತಹ ಒಂದು ಮರುಹುಟ್ಟನ್ನ, ಒಬ್ಬ ಹೊಸ ಸಿದ್ಧಾರ್ಥನನ್ನ ಅಥವಾ ಹೊಸ ಗೌತಮ ಬುದ್ಧನನ್ನ ಉದ್ಯಮ ಕ್ಷೇತ್ರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಶ್ಚಯವಾಗಿ ಕಾಣೋ ಸಾಧ್ಯತೆ ಇತ್ತು. ಆದರೆ ದುರಾದೃಷ್ಟ, ಒಂದು ದುರ್ದೈವ, ಈ ಸಂದರ್ಭದಲ್ಲಿ ಅವರಿಗೆ ಅಷ್ಟು ಚಿಂತನೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಮನೋಬಲವಾಗ್ಲಿ, ಆತ್ಮಬಲವಾಗ್ಲಿ ಬರದೇ ಇರೋದ್ರಿಂದ ಇಲ್ಲಿ ಸಿದ್ಧಾರ್ಥ ಗೌತಮ ಬುದ್ಧನಾಗದೆ ಭೌತಿಕವಾಗಿ ತನ್ನ ಒಂದು ಪ್ರಯಾಣವನ್ನ ಅಂತ್ಯ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭಗಳಲ್ಲಿ ನಡೆದು ಹೋದ ಮೇಲೆ ನಾವು ಕೇವಲ ಅದರ ವಿಶ್ಲೇಷಣೆಯನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಮಾತನ್ನು ಮಾತ್ರ ಕಟ್ಟಕಡೆ ಇದನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಏನಂದ್ರೆ ಹಿಂದಿನಿಂದಾನು ಅಷ್ಟೇ, ಯಾವುದೇ ಒಂದು ಉದ್ಯಮ ಕ್ಷೇತ್ರ, ಒಂದು ಸಂಸ್ಥೆ ಅಥವಾ ಒಂದು ಪಕ್ಷ ಅಥವಾ ಒಂದು ಸಾಮ್ರಾಜ್ಯ, ಇದರ ಅಧಿಪತಿಗಳಾಗಿರತಕ್ಕಂಥ ವ್ಯಕ್ತಿಗಳು, ರಾಜರು, ಮಹಾರಾಜರು, ಚಕ್ರವರ್ತಿಗಳು, ನಾಯಕರು, ಇವರು ಮರಣ ಹೊಂದಿದಾಗ ಒಂದು ಮಾತನ್ನ ಹೇಳೋದು ಹಲವಾರು ಶತಮಾನಗಳಿಂದಾನು ಸಹ ರೂಢಿಯಲ್ಲಿದೆ. ಇಂಗ್ಲಿಷ್ನಲ್ಲಿ ಈ ಮಾತನ್ನ ಹೇಳ್ತಾರೆ, ಏನಂದ್ರೆ ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಸ್ವಲ್ಪ ಕಾಂಟ್ರಡಿಕ್ಟರಿ ಆಗಿರತಕ್ಕಂಥ ಒಂದು ವಾಕ್ಯವಾಗಿ ಕಾಣಿಸುತ್ತೆ. ಆದರೆ ಅಂತರಾರ್ಥವನ್ನು ನೋಡಿದ್ರೆ ನಮಗೆ ಇದರ ಒಂದು ಪ್ರಬುದ್ಧತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮಹಾರಾಜರು ಮರಣವನ್ನು ಹೊಂದಿದ್ದಾರೆ, ಮಹಾರಾಜರು ಚಿರಾಯುವಾಗಲಿ ಅನ್ನೋದು ಈ ಒಂದು ಫ್ರೇಸ್ನ ಒಂದು ತಾತ್ಪರ್ಯ ಆಗಿರುತ್ತೆ. ಅಂತರಾರ್ಥವನ್ನು ನೋಡಿದ್ದಾದಲ್ಲಿ ಈ ವ್ಯಕ್ತಿ ಭೌತಿಕವಾಗಿ ಮರಣವನ್ನು ಹೊಂದಿದ್ದಾರೆ, ಆದರೆ ಇವರು ಗಳಿಸಿರ್ತಕ್ಕಂಥ ಕೀರ್ತಿ, ಇವರು ಮಾಡಿರ್ತಕ್ಕಂಥ ಸಾಧನೆ, ಇವರ ಜೀವನ ಮೌಲ್ಯಗಳು, ಇದೆಲ್ಲದರ ಮೂಲಕ ಜನಮಾನಸದಲ್ಲಿ ಚಿರಾಯುವಾಗಿ ಶಾಶ್ವತವಾಗಿ ಇವರು ಜೀವಿಸ್ತಾರೆ ಅನ್ನೋದು ಒಂದು ಅಂತರಾರ್ಥ ಆಗಿರುತ್ತೆ. ಎರಡನೇ ಅಂತರಾರ್ಥ ಏನಂತಂದ್ರೆ, ಈ ಸಂದರ್ಭದಲ್ಲಿ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ನಿರ್ಧರಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯವಾದ ಸಂದರ್ಭ ಬಂದಿರುತ್ತೆ. ಸೊ ಈ ಸಂದರ್ಭದಲ್ಲಿ ಈಗ ಮುಂದೆ ಬರತಕ್ಕಂಥ ಉತ್ತರಾಧಿಕಾರಿಗಳು ಯಾರೇ ಆಗಿರ್ಬೋದು, ಇವರ ಸುಪುತ್ರರಾಗಬಹುದು ಅಥವಾ ಕಾಫಿ ಡೇ ಬೋರ್ಡ್ ನಲ್ಲಿರತಕ್ಕಂಥ ಬೇರೆ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಅವರುಗಳಿಗೆ ಲಾಂಗ್ ಲಿವ್ ದ ಕಿಂಗ್ ಅನ್ನೋ ಒಂದು ಆಶ್ವಾಸನೆಯನ್ನ, ಒಂದು ಹಾರೈಕೆಯನ್ನ ಹೇಳೋದ್ರ ಮುಖಾಂತರವಾಗಿ ಸಂಸ್ಥೆ ನಿಲ್ಲಬಾರದು, ಆ ಸಂಸ್ಥೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಮುಂದಿನ ಒಂದು ಸಂಘಟನೆಗಳ ಬಗ್ಗೆ ಯಾವುದೇ ಆತಂಕ ಬರಬಾರದು, ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಯಾವುದೇ ಒಂದು ಘಟನಾವಳಿಗಳು ಯಾವುದರಲ್ಲೂ ಸಹ ಬದಲಾವಣೆಗಳಿರುವುದಿಲ್ಲ, ಎಲ್ಲವೂ ಅದೇ ಸ್ಥಿತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ ಒಂದು ಆಶ್ವಾಸನೆಯನ್ನು ಕೊಡೋದಕ್ಕೆ ಈ ಮಾತನ್ನು ಹೇಳೋದನ್ನ ಹಿಂದೆಯಿಂದ ಪರಿಪಾಠವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಕಟ್ಟಕಡೆಯದಾಗಿ ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅನ್ನೋ ಒಂದು ಮಾತನ್ನ ಹೇಳ್ತಾ, ಚತುರ್ವಿಧ ಮುಕ್ತಿ ಪ್ರಾಪ್ತಿರಸ್ತು ಅನ್ನೋ ಮಾತನ್ನ ಹೇಳ್ತಾ, ಸಿದ್ಧಾರ್ಥ ಅವರ ಆತ್ಮಕ್ಕೆ 4 ವಿಧವಾದ ಮುಕ್ತಿ, ಮಹಾವಿಷ್ಣೋಹ ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಇದು ಪ್ರಾಪ್ತಿಯಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸತಕ್ಕಂತ ಒಂದು ಧೈರ್ಯ ಸಿಗಲಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತಾರೆ. ಈಗ ಸಿದ್ಧಾರ್ಥ ಅವರು ಅಂದ್ರೆ ಎಸ್ ಎಂ ಕೃಷ್ಣಾರವರ ರಾಜಕೀಯ ಭವಿಷ್ಯವನ್ನು ಗಮನಿಸ್ತಾರೆ. ಅಂದು ಏನು ದೇವನ ಅಮಾವಾಸ್ಯ ದಿನಾನೇ ಇದ್ದು ಅವರು ಒಂದು ಸಂಕಷ್ಟದ ಸ್ಥಿತಿಯನ್ನು ಎದುರಿಸಿದ್ರು.
ಈಗ ಭವಿಷ್ಯತ್ನಲ್ಲಿ ಅವರು ಈ ಸ್ಥಿತಿಯನ್ನು ಎದುರಿಸ್ತಿದ್ದಾರೆ, ಅದಕ್ಕೂ ಇದಕ್ಕೂ ಏನು ಸಮಯ? ಎಸ್ ಎಂ ಕೃಷ್ಣ ಇವಾಗ ಆಕ್ಟಿವ್ ಆಗಿಲ್ಲ ಪಾಲಿಟಿಕ್ಸ್ ಅಲ್ಲಿ, ಸೊ ಅದಕ್ಕೇನು ಕೋರಿಲೇಟ್ ಮಾಡಕ್ ಆಗೋದಿಲ್ಲ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಏನಿಲ್ಲ ಅದಕ್ಕೆ ಪಾಯಿಂಟ್. ಸೊ ಬೇಕು ಅಂದ್ರೆ ಒಂದೆರಡು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಎಸ್ ಎಂ ಕೃಷ್ಣರವರ ರಾಜಕೀಯ ಜೀವನದ ಬಗ್ಗೆ ನಾವು ಚಿಂತೆಯನ್ನು ಮಾಡೋದಾದಲ್ಲಿ ಈಗ ಅವರು ಒಂದ್ ರೀತಿ ಹೇಳ್ಬೇಕಂದ್ರೆ ವಿಶ್ರಾಂತ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ರಿಟೈರ್ಡ್ ಫೇಸ್ ನಲ್ಲಿ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ವೈಯಕ್ತಿಕವಾದ ನಷ್ಟ ಇವರಿಗೆ ಆಗಿರ್ತಕ್ಕಂಥದ್ದು ರಾಜಕೀಯ ಜೀವನದ ಮೇಲೆ ಇವರಿಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ವೈಯಕ್ತಿಕ ಜೀವನದ ಮೇಲೆ ಈ ಒಂದು ಪ್ರಭಾವ ಬೀರುವಂತ ಒಂದು ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಯಾಕಂದ್ರೆ ಈ ಒಂದು ಇಳಿ ವಯಸ್ಸಿನಲ್ಲಿ ನಮ್ಮ ಕಣ್ಣು ಮುಂದೆ ಬೆಳೆದಿರತಕ್ಕಂತಹ ಒಂದು ಚಿಕ್ಕ ವಯಸ್ಸಿನ ವ್ಯಕ್ತಿಗಳು ಮರಣವನ್ನು ಹೊಂದಿದಾಗ ಅವರಾಗತಕ್ಕಂತಹ ಒಂದು ಶೋಕ ದುಃಖ ಅದನ್ನ ಹೇಳ್ತಿರೋದಾಗಿರುತ್ತೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಗಂಡು ಮಕ್ಕಳಿಂದ ಇರತಕ್ಕಂಥ ಎಸ್ ಎಂ ಕೃಷ್ಣ ಅವರಿಗೆ ಅಳಿಯನೇ ಗಂಡು ಮಗನಾಗಿ ನಿಂತುಕೊಂಡು ಸಾಕಷ್ಟು ಸಂದರ್ಭಗಳಲ್ಲಿ ಅವರಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥದ್ದು ಒಂದು ಸಮರ್ಥವಾಗಿ ನಿಂತುಕೊಂಡಿರೋದನ್ನ ನಾವು ಕಂಡಿದ್ದೀವಿ. ನಿಶ್ಚಯವಾಗಿ ಇದು ಸಿದ್ಧಾರ್ಥ ಅವರ ತಂದೆ ತಾಯಿಗಳಿಗೆ ಎಷ್ಟರ ಮಟ್ಟಿಗೆ ಪುತ್ರ ಶೋಕವೋ ಅಷ್ಟೇ ಮಟ್ಟಿಗೆ ಎಸ್ ಎಂ ಕೃಷ್ಣರವರು ಸಹ ಇದು ಪುತ್ರ ಶೋಕ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಬೇಕಿರತಕ್ಕಂಥದ್ದು ಏನಂತಂದ್ರೆ ಅವರಿಗೆ ಅವರ ಸುತ್ತಮುತ್ತಲು ಇರತಕ್ಕಂಥ ವ್ಯಕ್ತಿಗಳು ಒಂದು ಧೈರ್ಯವನ್ನ ಚೈತನ್ಯವನ್ನ ತುಂಬಿಸ್ತಕ್ಕಂಥದ್ದು ಅವರನ್ನ ಈ ಒಂದು ಕೊರಗುವಿಕೆ ಈ ಒಂದು ನಷ್ಟ ಅವರನ್ನ ಇನ್ನಷ್ಟು ಕುಗ್ಗಿಸದೇ ಇರೋ ರೀತಿಯಲ್ಲಿ ಅವರನ್ನ ಒಂದು ಎಲ್ಲರೂ ಸಹ ಸೇರಿ ಒಂದು ಹುರಿದುಂಬಿಸಿ ಒಂದು ಸಕಾರಾತ್ಮಕ ಚಿಂತನೆಯಲ್ಲಿ ಅವರು ಇರೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದಕ್ಕೆ ಅವರ ಆತ್ಮಬಲ ಅವರ ಒಂದು ಮನೋಪ್ರಯತ್ನ ಸಹ ಬೇಕಾಗುತ್ತೆ. ಸರ್, ಈಗ ಎರಡು ಗ್ರಹಣಗಳು ಬರ್ತಾ ಇರೋದು, ಇದು ರಾಜ್ಯದ ಭವಿಷ್ಯದ ಮೇಲೆ ಅಥವಾ ಈಗ ನಾವು ಗಮನಿಸಿದ ಪ್ರಕಾರ ರಾಜ್ಯ ಮೊದಲೇ ರಾಜ್ಯದ ಜನತೆ ಶೋಕದಲ್ಲಿ ತೊಡಗಿರ್ತವೆ, ಇವೆಲ್ಲೂ ಒಂದು ಮುಂದಿನ ಗ್ರಹಣಗಳ ಸ್ಥಿತಿ ಅದರ ಪ್ರಭಾವ ಇದರ ಮೇಲೆ ಇರ್ಬೋದಾ? ಗ್ರಹಣಗಳ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡಿದ್ದಾದಲ್ಲಿ ಈಗಾಗಲೇ ನಾವು ಇದೇ ವಾಹಿನಿಯಲ್ಲಿ ಸಾಕಷ್ಟು ಬಾರಿ ಗ್ರಹಣಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀವಿ. ಹಿಂದೆ ಈಗ ಒಂದು ತಿಂಗಳ ಕೆಳಗಡೆ ನಾವು ಒಂದು ಸಂಪೂರ್ಣ ಸೂರ್ಯಗ್ರಹಣವನ್ನ ಒಂದು ಖಗ್ರಾಸ ಚಂದ್ರಗ್ರಹಣವನ್ನು ನಾವು ನೋಡಿದ್ದೀವಿ. ಇಲ್ಲಿಂದ ಆಚೆಗೆ ಡಿಸೆಂಬರ್ನಲ್ಲಿ ಮತ್ತೊಂದು ಸೂರ್ಯಗ್ರಹಣವನ್ನು ಸಹ ನೋಡ್ತಾ ಇದ್ದೀವಿ. ಇದನ್ನ ಗ್ರಹಣ ಚಕ್ರ ಅಂತ ಕರೀತೀವಿ. ಈ ಮೂರು ಗ್ರಹಣಗಳು ಒಂದೇ ಒಂದು ಕಡಿಮೆ ಅಂತರದಲ್ಲಿ ಬರ್ತಾ ಇರತಕ್ಕಂಥದ್ದು ನಿಶ್ಚಯವಾಗಿ ರಾಜ್ಯದ ಮೇಲೆ ಸಾಮಾಜಿಕವಾಗಿ ವ್ಯಕ್ತಿಗತವಾಗಿ ಸಾಕಷ್ಟು ಒಂದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ಹಿಂದೆನೂ ಸಹ ನಾವು ಹೇಳಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ಯಾವ್ಯಾವ ರಾಶಿ ಮತ್ತು ಯಾವ್ಯಾವ ನಕ್ಷತ್ರದ ವ್ಯಕ್ತಿಗಳಿಗೆ ಇದು ನೇರವಾದ ಪರಿಣಾಮವನ್ನ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ, ಆ ವ್ಯಕ್ತಿಗಳು ದಯವಿಟ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಯಾವುದನ್ನು ಸಹ ಕಡೆಗಣಿಸಬಾರದು. ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋ ಪ್ರಕಾರವಾಗಿ ಕಾಲ ಮಿಂಚಿ ಹೋದ ಮೇಲೆ ನಾವು ಏನನ್ನು ಸಹ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಹಿಂದೆ ನಾವು ಏನು ಹೇಳಿದೀವಿ ಅದೇ ಒಂದು ಒಂದು ಪರ್ಯಾಯಗಳನ್ನ ಒಂದು ಪರಿಹಾರ ಕ್ರಮಗಳನ್ನ ಎಲ್ಲರೂ ಸಹ ಅನುಸರಿಸಿದ್ರೆ ಮುಂದಾದರೂ ಸಹ ಇದರ ಅವಘಡಗಳನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ.